Hi, hello friends. Welcome to my channel. So, ivatina video bandu pregnancy prarambhika hantadalli kaanisuvanta symptoms kala kuritagi ivatina video annadirutte. So, ivatina video na yavade karanakku skip madidire ivatina video na poorthiyagi nodi anta helta banni tada madidi ivatina video na start madana. So, video na start madodikkinta munche modalnedagi nanu sorry matte thank you eradannu heladakke ishta padteni because almost 2 tinglinda nanu video anadana madak aagtirilla because nanna ondu personal life solpa busy aagi iddidrinda aa video na regular aagi madak aagtirilla thank you aa keladakke ishta padteni antandre almost 2 months alli sakashtu jana nama channel la nodi ishta patti subscribe aagidare so avaru yararu nama channel la nodi like maadi share maadi comment maadi hage nama channel la subscribe maadkondidaru so avarellarigu ashte namma ondu channel andre nanna paravagi thank you heladakke nanu ishta padteni thank you thank you thank you so much ide reeti nimma support nama channel mele irli anta helta banni ivattina video na start madana pregnancy symptoms galanna tidutkoladakke ಮುಂಚೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅನ್ನೋದು ಯಾಕೆ ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೋಬೇಕಾಗುತ್ತೆ. ಒಂದು ಹೆಣ್ಣಿನ ಎಗ್ಗಿಗೆ ಒಂದು ಪುರುಷನ ಸ್ಪರ್ಮ್ ಅಥವಾ ಒಂದು ವೀರ್ಯ ಬಂದು ಅಟ್ಯಾಚ್ ಆಗಿ ಫಲೀಕರಣದ ಪ್ರಾಸೆಸ್ ಫಲೀಕರಣದ ಒಂದು ಪ್ರಕ್ರಿಯೆ ಅನ್ನೋದು ಪ್ರಾರಂಭವಾದ ನಂತರ ಫರ್ಟಿಲೈಸೇಷನ್ ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಆದ ನಂತರ ಆ ಒಂದು ಎಂಬ್ರಿಯೋ ಅಥವಾ ಆ ಒಂದು ಎಗ್ ಬಂದು ಯೂಟ್ರಸ್ ನ ಒಳಪದರಕ್ಕೆ ಬಂದು ಅಟ್ಯಾಚ್ ಆಗುವಂತದ್ದು. ಸೊ ಈ ಒಂದು ಪ್ರಕ್ರಿಯೆನ ನಾವು ಇಂಪ್ಲಾಂಟೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಲೆಸೆಂಟ್ ಆದ ಫಾರ್ಮೇಶನ್ ಅನ್ನೋದು ಕೂಡ ಸ್ಟಾರ್ಟ್ ಆಗುವಂತದ್ದು. ಸೊ ಈ ಪ್ಲೆಸೆಂಟ್ ಆದ ಕೆಲಸವೇನು ಅಂತಂದ್ರೆ ಮಗುವಿಗೆ ಬೇಕಾದಂತಹ ಪೋಷಣೆ ಅಂದ್ರೆ ನ್ಯೂಟ್ರಿಷನ್ ಆಗಿರ್ಬೋದು ಮಗುವಿಗೆ ಬೇಕಾದಂತಹ ಆಮ್ಲಜನಕವಾಗಿರ್ಬೋದು ಮಗುವಿಗೆ ತಲುಪಿಸುವಂತ ಕೆಲಸ ಇದು ಮಾಡ್ತಾ ಇರುತ್ತೆ. ಸೊ ಈ ಒಂದು ಪ್ಲೆಸೆಂಟ್ ಕಂಪ್ಲೀಟ್ ಆಗಿ ಡೆವಲಪ್ ಆಗೋದಕ್ಕೆ ಸುಮಾರು 12 ವಾರಗಳು ಬೇಕಾಗುತ್ತೆ. ಸೊ ಅಲ್ಲಿಯ ತನಕ ಪ್ಲಸೆಂಟಾದ ಬದಲಾಗಿ ಈ ಒಂದು ಕಾರ್ಪಸ್ ಗ್ಲುಟಿನಮ್ ಅನ್ನೋದು ಪ್ಲಸೆಂಟಾದ ಕೆಲಸವನ್ನು ತಾತ್ಕಾಲಿಕವಾಗಿ ಅಂದ್ರೆ ಟೆಂಪರರಿಯಾಗಿ ಮಾಡ್ತಾ ಇರುತ್ತೆ. ಮಗುವಿಗೆ ಬೇಕಾದಂತ ನ್ಯೂಟ್ರಿಷನ್ ಎಲ್ಲ ಇದು ತಲುಪಿಸ್ತಾ ಇರುತ್ತೆ. 12 ವಾರ ಆದ ನಂತರ ಈ ಒಂದು ಕಾರ್ಪಸ್ ಲ್ಯುಟಿನಮ್ ಅನ್ನೋದು ಕ್ರಮೇಣವಾಗಿ ಕ್ಷೀಣಿಸುತ್ತೆ. ಹಾಗೆ ಪ್ಲಸೆಂಟ ತನ್ನ ಒಂದು ಫಂಕ್ಷನ್ ಏನಿದೆ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಪ್ಲಸೆಂಟ ಅನ್ನೋದು ಫಾರ್ಮೇಶನ್ ಆಗುವಂತ ಸಂದರ್ಭದಲ್ಲಿ ಪ್ಲಸೆಂಟ ಡೆವಲಪ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗುವಂತ ಸಂದರ್ಭದಲ್ಲಿ ಪ್ಲಸೆಂಟ ಸುಮಾರು 5 ತರದ ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡುತ್ತೆ ದೇಹದಲ್ಲಿ. ಅದು ಯಾವ್ಯಾವ್ದು ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಮೊದಲನೇದು ಬಂದು HCG ಹಾರ್ಮೋನ್ ಅಂದ್ರೆ ಹ್ಯೂಮನ್ ಕೋರಿಯೋನಿಕ್ ಗೊನಾಡೋಟ್ರೋಫಿನ್ ಹಾರ್ಮೋನ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ. ಎರಡನೇದು ಬಂದು HPL ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ ಹ್ಯೂಮನ್ ಪ್ಲಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ. ಮೂರನೇದು ಬಂದು ಈಸ್ಟ್ರೋಜನ್, ನಾಲ್ಕನೇದು ಬಂದು ಪ್ರೊಜೆಸ್ಟ್ರಾನ್, ಹಾಗೆ ಐದನೇದು ಬಂದು ರಿಲ್ಯಾಕ್ಸಿನ್ ಹಾರ್ಮೋನ್. ಸೊ ಈ 5 ತರದ ಹಾರ್ಮೋನ್ಸ್ ಅನ್ನ ಒಂದು ಸ್ತ್ರೀಯ ದೇಹದಲ್ಲಿ ಇದು ರಿಲೀಸ್ ಮಾಡುತ್ತೆ. ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣಿಸುವಂತಹ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಗಳಿಗೆ ಕಾರಣವಾದಂತಹ ಹಾರ್ಮೋನ್ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಮೊದಲನೇದು ಬಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೊಂದು ಪ್ರಮುಖವಾದಂತಹ ಹಾರ್ಮೋನ್, ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಗಳಿಗೆ ಕಾರಣವಾದಂತಹ ಹಾರ್ಮೋನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂದನೇ ಗರ್ಭಿಣಿ ಸ್ತ್ರೀಯರಲ್ಲಿ ಸಾಕಷ್ಟು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅನ್ನೋದು ಕಾಣಿಸ್ಕೊಳ್ಳುವಂಥದ್ದು. ಮೊದಲನೇ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಮಿಸ್ಡ್ ಪೀರಿಯಡ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಹೆಣ್ಣಿನಲ್ಲಿ ಬರಬೇಕಾದಂತ ಸಮಯದಲ್ಲಿ ಪೀರಿಯಡ್ಸ್ ಅನ್ನೋದು ಬದಿರ ಇರೋ ಹಾಗೆ ಆಗುವಂಥದ್ದು, ಪೀರಿಯಡ್ಸ್ ಅನ್ನೋದು ಮಿಸ್ ಆಗುವಂಥದ್ದು. ಸೊ ಇದು ಕೂಡ ಅಷ್ಟೇ ಒಂದು ಪ್ರೆಗ್ನೆನ್ಸಿಯ ಫಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಸೆಕೆಂಡ್ ಸಿಂಪ್ಟಮ್ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಬ್ಲೀಡಿಂಗ್. ಹೌದು, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಲವರು ಏನ್ ಅನ್ಕೋತಾರೆ ಅಂತಂದ್ರೆ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗು ಹಾಗೆ ನಾರ್ಮಲ್ ಪೀರಿಯಡ್ಸ್ಗೂ ಅಷ್ಟೇ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸೊ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತಂದ್ರೆ ಏನು, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನೊಂದು ವಿಡಿಯೋ ಅನ್ನೋದನ್ನ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ಚೆಕ್ ಮಾಡಬಹುದು, ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಬಂದು ಪೀರಿಯಡ್ಸ್ ಬ್ಲೀಡಿಂಗ್ ಅಂತ ತುಂಬಾ ಒಂದು ಲೈಟ್ ಆಗಿ ಇರುವಂತದ್ದು, ಪೀರಿಯಡ್ಸ್ ನ ಆಸುಪಾಸಿನಲ್ಲೇ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ಕೂಡ ಕಾಣಿಸ್ಕೋಬಹುದು. ಸೊ ಇದು ಕೂಡ ಅಷ್ಟೇ ಒಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ನ ಮೂರನೇದು ಹಾಗೆ
ಕಾಮನ್ ಆಗಿ ಕಾಣಿಸುವಂತ ಸಿಂಪ್ಟಮ್ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದಾಗ ನಾಜಿಯಾ ಅಥವಾ ವಾಮಿಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ವಾಮಿಟಿಂಗ್ ಬರೋ ತರ ಫೀಲಿಂಗ್ ಇರುತ್ತೆ, ಆದ್ರೆ ವಾಮಿಟಿಂಗ್ ಅನ್ನೋದು ಆಗಿಲ್ದಿರ ಇರ್ಬೋದು. ಕೆಲವರಿಗೆ ಏನು ಅಂತಂದ್ರೆ ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೆ ಒಂದ್ ರೀತಿ ವಾಮಿಟಿಂಗ್ ಬರೋ ತರ ಫೀಲ್ ಆಗ್ತಾ ಇರುತ್ತೆ, ಬಟ್ ಅದ್ರೆ ವಾಮಿಟ್ ಅನ್ನೋದು ಆಗ್ತಾ ಇರುತ್ತೆ. ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೆ ಎಲ್ಲರಲ್ಲೂ ಈ ತರ ಕಾಣಿಸ್ಕೋಬೇಕು ಅಂತಿಲ್ಲ, ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂತಂದ್ರೆ ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೆ ಒಂದ್ ರೀತಿಯಾದಂತ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಇರಬಹುದು. ಸೊ ಇದು ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಬಂದು ಅಸಿಡಿಟಿ ಅಂತ ನಾವು ಹೇಳ್ಬೋದು. ಸೊ ಅಸಿಡಿಟಿ ಅಂತಂದ್ರೆ ಏನು, ಒಂದ್ ರೀತಿ ಎದೆ ಒಂಥರ ಉರಿಯೋ ತರ ಫೀಲ್ ಆಗುವಂತದ್ದು. ಸೊ ಇದು ಕೂಡ ಅಷ್ಟೇ ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೆ ಕೆಲವರಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ, ಒಂದು ಮಗುವಿನ ಫಾರ್ಮೇಶನ್ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಚೇಂಜಸ್ ಅನ್ನೋದು ಒಂದು ಹೆಣ್ಣಿನ ದೇಹದಲ್ಲಿ ಆಗುವ ಒಂದು ಕಾರಣದಿಂದ, ಹಾರ್ಮೋನಲ್ ಚೇಂಜಸ್ ಇಂದ ಈ ರೀತಿಯಾದಂತ ಸಿಂಪ್ಟಮ್ಸ್ ಅನ್ನೋದು ಕಾಣಿಸ್ಕೊಳ್ಬಹುದು. ಎದೆ ಒಂಥರ ಉರಿಯೋ ತರ ಆಗುವಂಥದ್ದು, ಅಸಿಡಿಟಿ ತರ ಫೀಲ್ ಆಗೋದು, ಬ್ಲಾಟಿಂಗ್. ಸೊ ಈ ರೀತಿ ಎಲ್ಲನೂ ಕೂಡ ಅಷ್ಟೇ ಒಂದು ಹೆಣ್ಣಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಕೂಡ ಅಷ್ಟೇ ಒಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ಹೇಳಬಹುದು. ನೆಕ್ಸ್ಟ್ ಸಿಂಪ್ಟಮ್ ಬಂದು ಕಾನ್ಸ್ಟಿಪೇಷನ್. ಹೌದು, ಮಲಬದ್ಧತೆ ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಯಾಕೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಗುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದಾಗ, ನಿಮ್ಮ ಒಂದು ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಲೆವೆಲ್ ಅನ್ನೋದು ಗರ್ಭಾವಸ್ಥೆಯ ಸಮಯದಲ್ಲಿ ಜಾಸ್ತಿ ಆಗೋದ್ರಿಂದ ಈ ರೀತಿಯಾದಂತಹ ಅಂದ್ರೆ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಸರ್ವೇ ಸಾಮಾನ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇದು ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಪ್ರೆಗ್ನೆನ್ಸಿಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಏನಾಗುತ್ತೆ ಅಂದ್ರೆ ಟೆಂಪರರಿಯಾಗಿ ಸ್ಲೋ ಡೌನ್ ಆಗುವಂತದ್ದು, ಅಂದ್ರೆ ಜೀರ್ಣಕ್ರಿಯೆ ಅನ್ನೋದು ನಿಧಾನವಾಗಿ ಆಗುವಂತದ್ದು. ಸೊ ಹಾಗಾಗಿ ಆದಷ್ಟು ಹೆಚ್ಚು ಹೈ ಫೈಬರ್ ಡಯೆಟ್ ಅನ್ನೋದನ್ನ ಗರ್ಭಿಣಿ ಸ್ತ್ರೀಯರು ತಗೊಳ್ಬೇಕಾಗುತ್ತೆ. ಹಾಗೆ ಯಾವ್ಯಾವ ಒಂದು ಪ್ರೆಗ್ನೆಂಟ್ ವಿಮೆನ್ಗೆ ಜಾಸ್ತಿ ವಾಮಿಟಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ, ಸೊ ಅವರೆಲ್ಲರಿಗೂ ಅಷ್ಟೇ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಮೂರು ಹೊತ್ತು ತಿನ್ನುವಂತ ಊಟನ ಐದು ಭಾಗವಾಗಿ ಡಿವೈಡ್ ಮಾಡಿಕೊಂಡು 2-2 hours ಒಂದು ಸ್ವಲ್ಪ 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 ಊಟನ ತಗೊಳ್ತಾ ಬನ್ನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ವಾಮಿಟಿಂಗ್ಸ್ ಅನ್ನೋದು ಜಾಸ್ತಿ ಆಗೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬೆಳಗ್ಗೆ ತಿಂತಾರೆ, ವಾಮಿಟ್ ಆಗುತ್ತೆ, ಓಕೆ ಬಿಡು ಮಧ್ಯಾಹ್ನ ತಿನ್ನೋಣ ಅಂತ ಅನ್ಕೊಂಡು ಸ್ಕಿಪ್ ಮಾಡ್ಬಿಡ್ತಾರೆ, ಅಂದ್ರೆ ಅಷ್ಟು ಗ್ಯಾಪ್ ಕೊಡ್ತಾರೆ. ಸೊ ಆ ರೀತಿ ಗ್ಯಾಪ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅಸಿಡಿಟಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ, ಮತ್ತೆ ಮಧ್ಯಾಹ್ನ ಊಟ ಮಾಡಿದಾಗ ಮತ್ತೆ ವಾಮಿಟಿಂಗ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಊಟ ತಗೊಳ್ಳೋದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಐದು ಭಾಗವಾಗಿ ಡಿವೈಡ್ ಮಾಡ್ಕೊಂಡು ಸ್ವಲ್ಪ 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 ಊಟನ ತಗೊಳ್ತಾ ಬರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಬಂದು ಏನು ಅಂತ ನಾವು ನೋಡ್ಲಿಕ್ಕೆ ಹೋದಾಗ, ಹೆಡೇಕ್ ಆರ್ ಗಿಡಿನೆಸ್, ತಲೆ ಸುತ್ತು ಬರುವಂತದ್ದು, ಹಾಗೆ ತಲೆನೋವು ಕೂಡ ಅಷ್ಟೇ ಕೆಲವರಲ್ಲಿ ಕಾಣಿಸ್ಕೊಳ್ಬಹುದು. ಯಾಕೆ ಈ ರೀತಿ ಆಗುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದಾಗ, ಸಾಮಾನ್ಯವಾಗಿ ಬಂದು ನಮ್ಮ ದೇಹದಲ್ಲಿ ರಕ್ತದ ಚಲನೆ ಅನ್ನೋದು ಯೂನಿಫಾರ್ಮ್ ಆಗಿ ನಮ್ಮ ದೇಹದ ವಿವಿಧೆಡೆ ತಲುಪುವಂತದ್ದು. ಆದರೆ ಗರ್ಭಿಣಿ ಸ್ತ್ರೀಯರಲ್ಲಿ ನೋಡಿದಾಗ ಈ ಒಂದು ಬ್ಲಡ್ ಫ್ಲೋ ಅನ್ನೋದೇನಿರುತ್ತೆ, ಅದು ಮಗುವಿನೆಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ತಲುಪುವಂತ ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾಕೆ ಆ ತರ ಮಾಡ್ತಾ ಇರುತ್ತೆ ಅಂತಂದ್ರೆ, ಮಗುವಿನ ಬೆಳವಣಿಗೆಗೋಸ್ಕರ, ಮಗುವಿನ ಡೆವಲಪ್ಮೆಂಟ್ಗೋಸ್ಕರ ತಾತ್ಕಾಲಿಕವಾಗಿ ನಮ್ಮ ದೇಹದಲ್ಲಿ ರಕ್ತದ ಚಲನೆ ಅಂದ್ರೆ ಬ್ಲಡ್ ಫ್ಲೋ ಅನ್ನೋದು ಸ್ವಲ್ಪ ಮಟ್ಟಿಗೆ ಮಗುವಿನೆಡೆಗೆ ಜಾಸ್ತಿ ತಲುಪೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈ ರೀತಿ ಸಿಂಪ್ಟಮ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಗರ್ಭಿಣಿ ಸ್ತ್ರೀಯ ಒಂದು ಬ್ರೈನ್ ಅಂತ ಏನ್ ಹೇಳ್ತೀವಿ, ಆ ಬ್ರೈನ್ಗೆ ತಲುಪಬೇಕಾದಷ್ಟು ಬ್ಲಡ್ ಫ್ಲೋ ಅನ್ನೋದು ತಲುಪಿಲ್ದಿರ ಇದ್ದಾಗ, ಅಂದ್ರೆ ಟೆಂಪರರಿಯಾಗಿ ಬ್ಲಡ್ ಫ್ಲೋ ಅನ್ನೋದು ಕಡಿಮೆ ಆದಾಗ ಏನಾಗುತ್ತೆ ಅಂತಂದ್ರೆ, ತಲೆ ಸುತ್ತ ಬರುವಂತದ್ದಾಗಿರ್ಬೋದು, ತಲೆನೋವು ಕೂಡ ಅಷ್ಟೇ ಒಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ಹೇಳ್ಬಹುದು. ಇದು ಸಿಂಪ್ಟಮ್ ಬಂದು ಸ್ಲೀಪಿನೆಸ್ ಅಂಡ್ ಟೈರ್ಡ್ನೆಸ್ ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಎಲ್ಲ ಒಂದು ಗರ್ಭಿಣಿ ಸ್ತ್ರೀಯರಲ್ಲೂ ಅಷ್ಟೇ ಈ ಒಂದು ಸಿಂಪ್ಟಮ್ ಅನ್ನೋದನ್ನ ಪ್ರೆಗ್ನೆನ್ಸಿಯ ಪ್ರಾರಂಭಿಕ ಹಂತದಲ್ಲಿ ನಾವು ನೋಡಬಹುದು. ಅಂದ್ರೆ ದಿನಪೂರ್ತಿ ಮಲ್ಕೊಂಡೇ ಇರಬೇಕು ಅಂತ ಅನ್ಸುತ್ತೆ, ತುಂಬಾ ಸುಸ್ತಾಗಿ ಫೀಲ್ ಆಗುತ್ತೆ. ಸೊ ಯಾಕೆ ರೀತಿ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ದೇಹದಲ್ಲಿ ಆಗುವಂತಹ ಸಾಕಷ್ಟು ಚೇಂಜಸ್ ಗಳಿಂದ ನಿಮ್ಮ ಒಂದು ನಿಮಗೆ ಒಂದ್ ರೀತಿ ಸುಸ್ತು, ಒಂದ್ ರೀತಿ ಸ್ಲೀಪಿನೆಸ್ ಅನ್ನೋದು ಕೂಡ ಅಷ್ಟೇ ಕಾಣಿಸ್ಕೊಳ್ಬಹುದು. ಸೊ ಇದು ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್. ನೆಕ್ಸ್ಟ್ ಸಿಂಪ್ಟಮ್ ಬಂದು ಬ್ರೆಸ್ಟ್ ಪೇನ್. ಸೊ ಬ್ರೆಸ್ಟ್ ಪೇನ್ ಅನ್ನೋದು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದಾಗ, ಪ್ರೊಜೆಸ್ಟ್ರಾನ್ ಲೆವೆಲ್ ಅಂದ್ರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂದ ಈ ಒಂದು ಬ್ರೆಸ್ಟ್ ಪೇನ್ ಅನ್ನೋದು ಪ್ರೆಗ್ನೆನ್ಸಿಯ ಪ್ರಾರಂಭಿಕ ಹಂತದಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಇದು ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಬಂದು ಮೂಡ್ ಸ್ವಿಂಗ್. ಸೊ ಮೂಡ್ ಸ್ವಿಂಗ್ ಅನ್ನೋದು ಕೂಡ ಅಷ್ಟೇ ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ ಜಾಸ್ತಿ ಇರೋದು ಪ್ರೆಗ್ನೆನ್ಸಿಯ ಪ್ರಾರಂಭಿಕ ಹಂತದಲ್ಲಿ ಇರುತ್ತೆ. ಸಡನ್ ಆಗಿ
ಹಳ್ತಾ ಇರ್ತಾರೆ, ಸಡನ್ ಆಗಿ ಖುಷಿ ಆಗುತ್ತೆ. ಸೊ ಮೂಡ್ ಸ್ವಿಂಗ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ಇನ್ಕ್ರೀಸ್ ಬಾಡಿ ಟೆಂಪರೇಚರ್. ಹೌದು, ಕೆಲವೊಬ್ಬರೊಬ್ಬರಿಗೆ ಏನನ್ಸ್ತಾ ಇರುತ್ತೆ ಅಂತಂದ್ರೆ ನನಗೆ ಜ್ವರ ಬಂದಿದೆಯೇನೋ, ಒಂಥರ ಫೀವರಿಶ್ ಆಗಿ ಫೀಲ್ ಆಗುವಂಥದ್ದು, ಅಂಡ್ ತುಂಬಾ ಬಿಸಿಯಾಗಿರುವಂಥದ್ದು ಬಾಡಿ. ಸೊ ಇದು ಕೂಡ ಅಷ್ಟೇ ಪ್ರೆಗ್ನೆನ್ಸಿಯ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಗಳು ಯಾವ್ಯಾವ್ದು, ಹಾಗೆ ಯಾವೊಂದು ಕಾರಣಕ್ಕೆ ಈ ರೀತಿಯಾದಂತಹ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಗಳು ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದಿರೆ ಇವತ್ತಿನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.